ಕಾರ್ಯಕರ್ತೆ ಮತ್ತು ಸಿಬ್ಬಂದಿಗೆಲ್ಲ ತುಂಬಾ ಕಿರುಕುಳ ಕೊಟ್ಟಿದ್ದಾರೆ. ನಾವು ಜಿಲ್ಲಾ ಕಾರ್ಯದರ್ಶಿಯಾಗಿ ಅಲ್ಲೆಲ್ಲನೂ ನಾವು ಭೇಟಿ ಮಾಡಿ ಪೊಲೀಸ್ ಗಲಾಟೆ ಎಲ್ಲ ಆಗಿ ಅವರು ಸಸ್ಪೆಂಡ್ ಆಗಿರೋದು. ಅವರು ಈಗ ಇಲ್ಲಿಗೆ ಬರೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಮ್ಮ ತಾಲೂಕು ತುಂಬ ಅನುಕೂಲಕರವಾಗಿ ಪ್ರಯತ್ನ ಪಟ್ಟಿದ್ದಾರೆ, ಆರ್ಡರ್ ಹಾಕೊಂಡಿದ್ದಾರೆ. ಆದ್ರೆ ಅವರು ನಮ್ಗೆ ಬೇಡ, ಇವಾಗ ನಮ್ ತಾಲೂಕು ಒಳ್ಳೆ ಇದ್ರಲ್ಲಿ ನಡೀತಾ ಇದೆ, ಅದರಿಂದ ನಾವು ಎಲ್ಲರೂ ಒಂದು ಐಕ್ಯ ಮತದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬೇಕಂದ್ರೆ ಅಲ್ಲಿ ನಡೆದಿರೋ ಅಂತ ಗಲಾಟೆ ಮತ್ತೆ ಇಲ್ಲಿ ಅದಕ್ಕೋಸ್ಕರ ನಾವು ರಮ್ಯಾ ಮೇಡಮ್ ಅವ್ರು ಮಾತ್ರ ಬೇಡ, ಯಾವುದೇ ಅಧಿಕಾರಿಗಳನ್ನ ನಮ್ಮ ಇಲಾಖಾ ಅಧಿಕಾರಿಗಳನ್ನ ನಮ್ಗೆ ಕೊಡಿ, ಅವರನ್ನ ಪ್ರೊಟೆಕ್ಷನ್ ಆಫೀಸರ್ ಆಗಿ ಹಾಕಿರೋದು ಬಂಗಾರಪೇಟೆಗೆ. ನಮ್ಗೆ ಇಲಾಖೆಯಲ್ಲಿ ಕೆಲಸ ಗೊತ್ತಿರೋ ಅಂತವ್ರು ಬಂದ್ರೆ ನಾವು ಕೆಲಸ ಮಾಡಕ್ಕೆ ಸಹಕರಿಸ್ತಾರೆ. ನಮ್ಗೂ ಅವ್ರು ಬೇಕಾಗಿಲ್ಲ, ಅವ್ರು ಬಿಟ್ಟು ಯಾರು ಬೇಕಾಗ್ಬೋದು. ಮಹೇಶ್ ಆಗ್ಲಿ ಉಮೇಶ್ ಆಗ್ಲಿ ಯಾರೇ ಕೊಟ್ಟಿದ್ದಾರೆ ಆಗ ಬೇರೆ ಏನನ್ನೋ ಆಯ್ತಮ್ಮ, ಮೇಲಿನ ಅಧಿಕಾರಿ ಚರ್ಚೆ ಮಾಡ್ತೀನಿ, ಮಿನಿಸ್ಟರ್ ಹತ್ರ ಚರ್ಚೆ ಮಾಡಿ. ಚರ್ಚೆ ಮಾಡಿ ನಾನು ಮಾಡಿದ ಮಿನಿಸ್ಟರ್ ಮಾಡಿದ ಅಲ್ಲೇ ಒಂದೊಡೆ ಮಾಡಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಅಪಾಯಿಂಟ್ಮೆಂಟ್ ತರಬೇಕು, ನಾನು ಬರ್ಬಾರ್ದು ಏಕೆ ಬಂದಿದ್ದು ಮೊದಲನೇ ತಪ್ಪು. ಯಾರು ನಿಮ್ಗೆ ಹೇಳಿದ್ದಿಲ್ಲ ಹೋಗಿ ಅಂತ
ಸತ್ಯನ ಹೇಳ್ತಾ ಇದ್ದಂತೆ ಗೊತ್ತಾಯ್ತು. ನಾವು ಗಣೇಶ್ನ ಬಗ್ಗೆ ನಾವು ನಮ್ಮ ಹುಡುಗರಿಗೆ ಕೇಳ್ತಾ ಇರೋದು ಅಷ್ಟೇ ಸರ್.